ಎಲ್ಲರಿಗೂ ನಮಸ್ಕಾರ. ಆಕೃತಿಗಳು ಮತ್ತು ಅವಕಾಶದ ಅರಿವು. ಈ ಪಾಠದಲ್ಲಿ ಮುಖ್ಯವಾಗಿ ಸರಳ ರೇಖೆಗಳನ್ನು ಗುರುತಿಸುವ ಮತ್ತು ಎಳೆಯುವ, ಅಡ್ಡರೇಖೆ, ಲಂಬರೇಖೆ ಹಾಗೂ ಓರೆರೇಖೆಗಳನ್ನು ಎಳೆಯುವ, ಸರಳರೇಖೆ ಮತ್ತು ವಕ್ರರೇಖೆಗಳಿಗಿರುವ ವ್ಯತ್ಯಾಸವನ್ನು ಗುರುತಿಸುವ, ಆಯಾಮಗಳುಳ್ಳ ಆಕೃತಿಗಳು, ಉದಾಹರಣೆಗೆ ಆಯತ, ಚೌಕ, ತ್ರಿಭುಜ, ವೃತ್ತ, ಆಯತಘನ, ಚೌಕಘನ, ಸ್ತಂಭ, ಶಂಕು ಇತ್ಯಾದಿಗಳನ್ನು ಗುರುತಿಸುವ ಮತ್ತು ಅವುಗಳ ಲಕ್ಷಣಗಳನ್ನು ಅರಿಯುವ ಕುರಿತು ಅಭ್ಯಾಸ ಮಾಡೋಣ. ಈಗ ಪ್ರಥಮವಾಗಿ ಸರಳ ರೇಖೆ. ಸರಳ ರೇಖೆಯನ್ನು ರಚಿಸುವ ವಿಧಾನಗಳು, ಉದಾಹರಣೆಗೆ ಹಾಳೆಯನ್ನು ಮಡಚಿ ಸರಳ ರೇಖೆಯನ್ನು ಪಡೆಯಬಹುದು. ಇಲ್ಲಿ ಒಂದು ಹಾಳೆಯನ್ನು ಒಂದು ಬಾರಿ ಮಡಿಸಿದಾಗ ಈ ಮಡಿಕೆಯಲ್ಲಿ ನನಗೆ ಒಂದು ಸರಳ ರೇಖೆ ದೊರೆತಿದೆ. ಹಾಗೆಯೇ ನಾನು ಹಾಳೆಯನ್ನು ಎರಡು ಬಾರಿ ಮಡಿಸಿದ್ದೇನೆ, ಈಗ ಈ ಮಡಿಕೆಯಲ್ಲಿ ನನಗೆ ಎರಡು ಸರಳ ರೇಖೆ ದೊರೆತಿದೆ. ಇಲ್ಲಿ ನೀವು ನೋಡಬಹುದು, ಎರಡು ಸರಳ ರೇಖೆ ಒಂದು ಹಾಳೆಯಲ್ಲಿ. ಆ ಹಾಳೆಯನ್ನು ಎರಡು ಬಾರಿ ಮಡಿಸಿದ್ದೇನೆ. ಈಗ ಸರಳ ರೇಖೆಯನ್ನು ಹೇಗೆ ಸುಲಭವಾಗಿ ಎಳೆಯಬಹುದು ಅನ್ನೋದನ್ನು ನೋಡೋಣ. ನೇರ ಅಂಚುಗಳುಳ್ಳ ವಸ್ತುಗಳನ್ನು ಬಳಸಿ ಸರಳ ರೇಖೆಯನ್ನು ಎಳೆಯಬಹುದು. ಉದಾಹರಣೆಗೆ ನೋಟ್ ಪುಸ್ತಕ, ಮರದ ಪೆಟ್ಟಿಗೆ ಮತ್ತು ಪೆನ್ಸಿಲ್ ಬಾಕ್ಸಿನಿಂದ ಸರಳ ರೇಖೆಯನ್ನು ಎಳೆಯಬಹುದು. ಈಗ ನಾವು ದಿನನಿತ್ಯದಲ್ಲಿ ಯಾವ ರೀತಿ ಸರಳ ರೇಖೆಯನ್ನು ಕಾಣುತ್ತೇವೆ, ಉದಾಹರಣೆಗೆ ಇಲ್ಲಿ ಇಬ್ಬರು ಮಕ್ಕಳು ಒಂದು ದಾರವನ್ನು ನೇರವಾಗಿ ಹಿಡಿದುಕೊಂಡಾಗ ಅದು ಸರಳ ರೇಖೆಯಂತೆ ಕಾಣುತ್ತದೆ. ಇದು ಸರಳ ರೇಖೆಯಂತೆ ಕಾಣುತ್ತದೆ. ಈಗ ಸರಳ ರೇಖೆಯನ್ನು ಕೈಯಿಂದಲೇ ಹೇಗೆ ರಚಿಸುವುದು? ಯಾವುದೇ ವಸ್ತುವಿನ ಸಹಾಯ ಇಲ್ಲದೆ ಕೈಯಿಂದಲೇ ಸರಳ ರೇಖೆಯನ್ನು ಸುಲಭವಾಗಿ ಎಳೆಯಬಹುದು. ಉದಾಹರಣೆಗೆ ಇಲ್ಲಿ ಪಿ ಮತ್ತು ಕ್ಯೂ ಬಿಂದುಗಳನ್ನು ಸೇರಿಸಿದಾಗ ಸರಳ ರೇಖೆ ಉಂಟಾಗಿದೆ. ಈಗ ನಾವು ಸರಳ ರೇಖೆಯನ್ನು ಬರೆಯುವ ಅಭ್ಯಾಸವನ್ನು ಮಾಡೋಣ. ಆರ್ ಮತ್ತು ಎಸ್ ಈ ಎರಡು ಬಿಂದುಗಳನ್ನು ಜೋಡಿಸಿದಾಗ ಸರಳ ರೇಖೆ ಉಂಟಾಗುತ್ತದೆ. ಆರ್ ಮತ್ತು ಎಸ್ ಬಿಂದುಗಳನ್ನು ಸೇರಿಸಿದಾಗ ನಮಗೆ ಸರಳ ರೇಖೆ ಉಂಟಾಗುತ್ತದೆ. ಅದೇ ಥರ ಇ ಮತ್ತು ಎಫ್ ಈ ಎರಡು ಬಿಂದುಗಳನ್ನು ಸೇರಿಸಿದಾಗ ಸರಳ ರೇಖೆ ಉಂಟಾಗುತ್ತದೆ. ಹಾಗೆಯೇ ಜಿ ಮತ್ತು ಈ ಎರಡು ಬಿಂದುಗಳನ್ನು ಸೇರಿಸಿದಾಗ ಜಿ ಮತ್ತು ಎಚ್ ಈ ಬಿಂದುಗಳನ್ನು ಸೇರಿಸಿದಾಗ ನಮಗೆ ಸರಳ ರೇಖೆ ಇಲ್ಲಿ ಸುಲಭವಾಗಿ ಎಳೆಯಬಹುದು. ಈಗ ಈ ಪ್ರತಿ ಚಿತ್ರದಲ್ಲಿ ಇರುವ ಸರಳ ರೇಖೆಯನ್ನು ಎಣಿಸಿ ಇಲ್ಲಿ ಕೊಟ್ಟಿರುವ ಚೌಕಟ್ಟಿನಲ್ಲಿ ಈ ಚಿತ್ರದಲ್ಲಿರುವ ಸರಳ ರೇಖೆಯನ್ನು ನೀವು ಈ ಚೌಕಟ್ಟಿನಲ್ಲಿ ಬರೆಯಬೇಕು. ಉದಾಹರಣೆಗೆ ಈ ಚಿತ್ರ ಇದು ಎಲ್, ಇದರಲ್ಲಿ ಎಷ್ಟು ಸರಳ ರೇಖೆ ಇದೆ? ಇಲ್ಲಿ ಒಂದು ಸರಳ ರೇಖೆ, ಇಲ್ಲಿ ಒಂದು ಸರಳ ರೇಖೆ, ಎರಡು ಸರಳ ರೇಖೆ ಈ ಚಿತ್ರದಲ್ಲಿ ಇದೆ. ಈಗ ಮುಂದಕ್ಕೆ
ಈ ಚಿತ್ರದಲ್ಲಿ ಎಷ್ಟು ಸರಳ ರೇಖೆ ಇದೆ ಎಂದು ಎಣಿಸಿ ಮತ್ತೆ ಅದನ್ನು ಈ ಚೌಕಟ್ಟಿನಲ್ಲಿ ಬರೆಯಬೇಕು. ಈಗ ಈ ಚಿತ್ರದಲ್ಲಿ ಒಂದು ಎರಡು ಮೂರು ಸರಳ ರೇಖೆ ಇದೆ, ಹಾಗಾಗಿ ಈ ಚೌಕಟ್ಟಿನಲ್ಲಿ ನಾವು ಮೂರು ಎಂದು ಬರೆಯಬಹುದು. ಈಗ ಮುಂದಕ್ಕೆ ಈ ಚೌಕಟ್ಟಿನಲ್ಲಿ ಎಷ್ಟು ಅಂಕಿಗಳನ್ನು ಬರೆಯಬಹುದು? ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸರಳ ರೇಖೆಗಳು ನಿಮಗೆ ಕಾಣಿಸುತ್ತದೆ. ಆದ ಕಾರಣ ಇಲ್ಲಿ ನಾಲ್ಕು ಅಂತ ಬರೀಬಹುದು. ಇನ್ನು ಈ ಮೂರನೇ ಚಿತ್ರದಲ್ಲಿ ಎಷ್ಟು ಸರಳ ರೇಖೆ ಇದೆ ಅಂತ ಗಮನಿಸಿ. ಒಂದು ಎರಡು, ಇದು ಸರಳ ರೇಖೆ ಅಲ್ಲ. ಸೊ ಆದ ಕಾರಣ ಈ ಚೌಕಟ್ಟಿನಲ್ಲಿ ನಾವು ಬರೀಬೇಕಾಗಿರೋದು ಎರಡು ಅಂತ. ಈ ಚೌಕಟ್ಟಿನಲ್ಲಿ ನಾವು ಎರಡು ಎನ್ನುವ ಅಂಕೆಯನ್ನು ಬರೆಯಬಹುದು. ಇಲ್ಲಿ ಇರೋದು ಎರಡು ಸರಳ ರೇಖೆ. ಇನ್ನು ಈ ಚಿತ್ರದಲ್ಲಿ ಎಷ್ಟು ಸರಳ ರೇಖೆ ಇದೆ ಎನ್ನುವುದು. ಒಂದು ಈ ಬದಿಯಿಂದ ಈ ಬದಿಗೆ ಒಂದು ಸರಳ ರೇಖೆ, ಇದು ಎರಡು ಇಲ್ಲಿಂದ ಮೂರು. ಸೊ ಒಟ್ಟಾಗಿ ಮೂರು ಸರಳ ರೇಖೆ ಇದೆ. ಇದು ಸರಳ ರೇಖೆ ಆಗುವುದಿಲ್ಲ. ಆದ ಕಾರಣ ಈ ಚೌಕಟ್ಟಿನಲ್ಲಿ ನಾವು ಮೂರು ಅಂತ ಬರೀಬಹುದು. ಸೊ ಇದು ಸರಳ ರೇಖೆಯ ಅಭ್ಯಾಸ.